ಹಾಯ್ ಫ್ರೆಂಡ್ಸ್, ಇವಾಗ ಲಂಚ್ ಟೈಮ್. ರವಿಯವ್ರ ಫ್ರೆಂಡ್ ಸ್ವಲ್ಪ ಮೊಟ್ಟೆ ತಂದುಕೊಟ್ಟಿದ್ದಾರೆ, ನಾಟಿ ಕೋಳಿ ಮೊಟ್ಟೆಯನ್ನು. ಒಂದು ವೀಕೇ ಆಯಿತು ತಂದುಕೊಟ್ಟು. ನಾನು ಧನುರ್ಮಾಸ ಪೂಜೆ ಇತ್ತು, ಸೊ ನಾನು ಬಿಚ್ಚಿರಲಿಲ್ಲ, ಎತ್ತಿಟ್ಟಿದ್ದೆ. ನೋಡಿ, ನಾಟಿ ಕೋಳಿ ಮೊಟ್ಟೆ ಇದು. ನಮ್ಮ ಮನೆ ಮೇನ್ ರೋಡ್ ನಿಯರ್ ಇರೋದ್ರಿಂದ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ಪ್ಯೂರ್ ನಾಟಿ ಕೋಳಿ ಮೊಟ್ಟೆ. ಇವಾಗಂತೂ ನಾಟಿ ಕೋಳಿ ಮೊಟ್ಟೆ ಅಂದರೆ ಟೀ ಡಿಕಾಕ್ಷನಲ್ಲಿ ಹದ್ದುಬಿಟ್ಟು ಕೊಡ್ತಾರೆ, ಸೊ ನೋಡಿದ್ರೆ ನಾಟಿ ಕೋಳಿ ಮೊಟ್ಟೆನೇ ಅನಿಸುತ್ತೆ. ಆದರೆ ನೋಡಿ ತೊಗೊಳ್ಬೇಕು. ನಾಟಿ ಕೋಳಿ ಮೊಟ್ಟೆಯನ್ನು ನೀವು ನೋಡಿದ್ರೇ ಗೊತ್ತಾಗುತ್ತೆ, ಅಂದರೆ ಸ್ಮಾಲ್ ಸೈಜಲ್ಲಿರುತ್ತೆ, ತುಂಬ ಸ್ಮಾಲ್ ಸ್ಮಾಲ್ ಸೈಜಲ್ಲಿರುತ್ತೆ. ಸೊ ನೋಡಿ ತೊಗೊಳ್ಳಿ. ತೊಗೊಳ್ಬೇಕಾದ್ರೆ ಈ ರೀತಿ ಸ್ಮಾಲ್ ಸೈಜಲ್ಲಿರ್ತವೆ. ಇನ್ನೂ ಒಂದಿದೆ ನೋಡಿ, ಇದು ತುಂಬ ಕ್ಯೂಟಾಗಿದೆ. ಸ್ವಲ್ಪ ಜಾಸ್ತಿನೇ ಇದೆ, ಇಲ್ಲಿ ಒಂದು 15 ಇರ್ಬೋದು. ಹಾಗೆಯೇ ಸ್ವಲ್ಪ ಗಲೀಜಾಗಿದ್ದಾವೆ, ಅದನ್ನೆಲ್ಲ ತೊಳೆದ್ಬಿಟ್ಟು ಒರೆಸಿಟ್ಕೊಳ್ತೀನಿ. ಇದನ್ನು ನಾನು ಫ್ರಿಡ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ 15 ಮೊಟ್ಟೆಗಳಿದ್ದಾವೆ, ಒಂದು 10 ಡೇಸ್ ಬರ್ಬೋದು ನಮಗೆ. ಈ ಕೋವಿಡ್ ಟೈಮಲ್ಲಿ ಆದಷ್ಟು ಎಗ್ಗನ್ನು ತಿನ್ನಿ ಚೆನ್ನಾಗಿ. ನಾಟಿ ಕೋಳಿ ಮೊಟ್ಟೆ ಸಿಕ್ಕಿದ್ರಂತೂ ಬಿಡಲೇಬೇಡಿ, ತಗೊಂಡು ತಿಂತಾಯಿರಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಟೈಮಲ್ಲಿ ನಮಗೆ ಆದಷ್ಟು ಇಮ್ಯುನಿಟಿ ಬೇಕಾಗುತ್ತೆ. ಯಾವ ಟೈಮಲ್ಲಿ ಯಾವ ರೀತಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಎಗ್ಗನ್ನು ತಿಂತಾಯಿರಿ ನೀವು. ಇವಾಗ ನಾನು ಮೊಟ್ಟೆಯನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ನೀರಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಆಯಿಲ್ ಹಾಕ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಮೊಟ್ಟೆ ಒಡೆಯೋದಿಲ್ಲ, ಚೆನ್ನಾಗಿ ಬೆಂದಿರುತ್ತೆ. ಈ ಟಿಪ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ಫಾಲೋ ಮಾಡಿ. ಪಾತ್ರೆಯಲ್ಲಾದರೆ 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕು, ಎಗ್ಗನ್ನು ಬೇಯಿಸ್ಕೊಂಡು ತಿನ್ನಬೇಕು ಚೆನ್ನಾಗಿ. ಕುಕ್ಕರಲ್ಲಾದರೆ 1 ವಿಷಲ್ ಸಾಕು. ನಾನು ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ, ಸೊ ಹಾಗಾಗಿ 10 ಮಿನಿಟ್ಸ್ ಇದನ್ನು ಬೇಯೋದಕ್ಕೆ ಇಡ್ತೀನಿ. ಹಾಗೆಯೇ ನಾಳೆಗೆ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ನಾನಿಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿರೋದು. ನಾವು ಸೊಸೈಟಿ ಅಕ್ಕಿಯನ್ನು ದೋಸೆ ಇಡ್ಲಿಗೆ ಬಳಸ್ಕೊಳ್ತೀವಿ. ಇಲ್ಲಿ 1.5 ಲೋಟದಷ್ಟು ಅಕ್ಕಿ ಇದೆ, ಮತ್ತು ಸ್ವಲ್ಪ ರೈಸ್ ಹಾಕ್ಕೊಳ್ತೀನಿ ನಾನು ಉಳಿದಿರ್ತಕ್ಕಂಥ ಅನ್ನವನ್ನು. ಸೊ ಹಾಗಾಗಿ ನಾನು 2 ಲೋಟದ ಅಳತೆಗೆ ಉದ್ದಿನ ಬೇಳೆ ತಗೊಳ್ತೀನಿ. ಇದರಿಂದ ನಾವು ದೋಸೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಹಿಟ್ಟನ್ನು, ಮತ್ತು ಇಡ್ಲಿಗೂ ಕೂಡ ಇದು ಚೆನ್ನಾಗಿರುತ್ತೆ. ಹಾಗೆಯೇ 1/2 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ 1.5 ಲೋಟದಷ್ಟು ಅಕ್ಕಿ ಮತ್ತು 1 ಕಪ್ಪಷ್ಟು ಅನ್ನವನ್ನು ರುಬ್ಬಬೇಕಾದ್ರೆ ನಾನು ಹಾಕ್ಕೊಳ್ತೀನಿ. ಹಾಗಾಗಿ 2 ಲೋಟ ಅಳತೆಗೆ ನಾನು 1/2ಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದಿನ ಬೇಳೆ ಮತ್ತು 1/4 ಸ್ಪೂನ್ನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅವಲಕ್ಕಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ, ಬಟ್ ಇವಾಗ ನಾನು ಹಾಕ್ಕೊಳ್ತಾ ಇಲ್ಲ. 1/4 ಸ್ಪೂನ್ನಷ್ಟು ಇವಾಗ ಕಡಲೆಬೇಳೆ ಹಾಕ್ಕೊಳ್ತೀನಿ. ಇದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇವೆರಡನ್ನು ನೀಟಾಗಿ ತೊಳೆದಿಟ್ಕೊಳ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇದನ್ನು ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದಷ್ಟು ಕೂಡ ದೋಸೆ ಆಗಲಿ ಇಡ್ಲಿ ಆಗಲಿ ಕಲರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. 4-5 ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕು ಅಕ್ಕಿಯನ್ನು ಕೂಡ. ಇದು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ 6-7 ಬಾರಿ ನಾನು ತೊಳ್ಕೊಳ್ತೀನಿ ನೀಟಾಗಿ. ಇದನ್ನು ಮಧ್ಯಾಹ್ನದಷ್ಟರಲ್ಲಿ ನಾವು ನೆನೆ ಹಾಕಿದ್ರೆ, ಸಂಜೆ 1-7 ಗಂಟೆ ಅಷ್ಟೊತ್ತಿಗೆ ರುಬ್ಬಿಟ್ಕೊಂಡ್ರೆ ಮಾರ್ನಿಂಗ್ ನಮಗೆ ರೆಡಿ ಇರುತ್ತೆ ಹಿಟ್ಟು. ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಹಾಗೆಯೇ ನನಗೆ ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಇತ್ತು, ಕೋಲ್ಡ್ ಆಗಿದೆ, ಹಾಗಾಗಿ ಸೋರ್ಫಿಲ್ ತೊಗೊಳ್ತಾ ಇದ್ದೀನಿ. ಇದು 2 ರುಪೀಸ್, ಅಪೋಲೋ ಫಾರ್ಮಸಿಯಿಂದ ಸಪ್ಲೈ ಮಾಡೋದು. ಚೆನ್ನಾಗಿದೆ ಇದು, ಸಡನ್ ರಿಲೀಫ್ ಕೊಡುತ್ತೆ. ಇದು ಚ್ಯೂಯಬಲ್ ಇರೋದ್ರಿಂದ ಬೆಸ್ಟ್ ಅಂತಲೇ ಹೇಳ್ಬೋದು, ಸಡನ್ ರಿಲೀಫ್ ಕೊಡುತ್ತೆ ಇದು. ಟ್ರೈ ಮಾಡಿ ನೀವೂ ಕೂಡ.
ಕೋಲ್ಡ್ ಇದ್ದರೆ, ಕಫ್ ಇದ್ದರೆ, ಸೋರ್ ಥ್ರೋಟ್ ಇದ್ದರೆ ಟ್ರೈ ಮಾಡಿ. ಹಾಗೆಯೇ ನಾನು ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೆನಲ್ಲ, ಇಲ್ಲಿ ಮೆಣಸು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 8 ಕಾಳಷ್ಟು ಮೆಣಸನ್ನು ಕುಟ್ಟಿ ಪೌಡರ್ ಮಾಡ್ಕೊಂಡಿದ್ದೀನಿ. ನನಗೆ ಕೋಲ್ಡ್ ಇರೋದ್ರಿಂದ ನಾನು ಈ ರೀತಿ ತಗೊಳ್ತೀನಿ. ಈ ರೀತಿ ತಗೊಳ್ಳೋದ್ರಿಂದ ಸಡನ್ ನಮಗೆ ರಿಲೀಫ್ ಸಿಗುತ್ತೆ, ಜೊತೆಗೆ ಕ್ಲಿಯರ್ ಕೂಡ ಆಗುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಕಾಲ್ ಸ್ಪೂನ್ನಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಎಗ್ಗನ್ನು ಬಿಸಿ ಇದ್ದಾಗಲೇ ಪೇಪರ್ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ನಮಗೆ ಗಂಟಲು ಕೆರೆತ ಮತ್ತು ಕಫ್ ಇರುತ್ತಲ್ಲ, ಶೀತ ಮತ್ತು ನೆಗಡಿ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಟ್ರೈ ಮಾಡಿ, ಇದನ್ನು ಒಳ್ಳೆ ಟಿಪ್ಸ್ ಇದು. ಫ್ರೆಂಡ್ಸ್, ನಿಮಗೇನಾದರೂ ಒಮಿಕ್ರಾನ್ ಸಿಂಪ್ಟಮ್ಸ್ ಇದ್ದರೆ ಪ್ಲೀಸ್ ನೆಗ್ಲೆಕ್ಟ್ ಮಾಡದೇ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸಿ ಟ್ರೀಟ್ಮೆಂಟ್ ತಗೊಳ್ಳಿ. ನೀವು ಮನೇಲೇ ಕ್ಯೂರ್ ಮಾಡ್ಕೊಳ್ತೀವಿ ಅನ್ನೋದೆಲ್ಲ ಮಾಡಬೇಡಿ. ನಿಮಗೇನಾದರೂ ಬೇಸಿಕ್ ಏನಾದರೂ ಕೋಲ್ಡ್ ಆಗಿದ್ದರೆ ಮತ್ತು ಕಫ್ ಆಗಿದ್ದರೆ, ಏನು ಒಮಿಕ್ರಾನ್ ಸಿಂಪ್ಟಮ್ಸ್ ಇಲ್ಲದೇ ನಿಮಗೆ ಗಂಟಲು ಕಿಚಿ ಕಿಚಿ ಅಂತ ಇದ್ದರೆ ಈ ರೀತಿ ಮಾಡಿ. ನಾಟಿಕೋಳಿ ಮೊಟ್ಟೆಯನ್ನು ಬಿಸಿ ಇದ್ದಾಗ ಈ ರೀತಿ ಪೇಪರಲ್ಲಿ ಅದ್ದುಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಫೆಕ್ಟಿವ್ ಕೂಡ. ನಮ್ಮ ಕಿಚನಲ್ಲೇ ದೇವ್ರ ಮನೆ ಇರೋದ್ರಿಂದ ನಾನು ಅಡುಗೆ ಮನೆಯಲ್ಲಿ ತಿನ್ನೋದಿಲ್ಲ ಸಾಮಾನ್ಯವಾಗಿ, ಆದರೆ ನಿಮಗೋಸ್ಕರ ವಿಡಿಯೋ ಮಾಡೋದಕ್ಕೋಸ್ಕರ ತಿಂತಾ ಇದ್ದೀನಿ. ವಿಂಟರ್ ಸೀಸನಲ್ಲಿ ಎಲ್ಲರಿಗೂ ಕೂಡ ಕೋಲ್ಡ್ ಆಗೇ ಆಗುತ್ತೆ, ಆವಾಗ ಈ ರೀತಿ ಎಗ್ಗನ್ನು ಬಿಸಿ ಇದ್ದಾಗಲೇ ತಿನ್ನಿ, ಪೇಪರ್ ಜೊತೆ ತಿಂತಾ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಮತ್ತು ಬಿಸಿ ನೀರನ್ನು ಕುಡೀರಿ ಆದಷ್ಟು. ಫ್ರೆಂಡ್ಸ್, ಹಾಗೆಯೇ ನಾನು ಮೀಶೋದಲ್ಲಿ ಬೆಡ್ಶೀಟ್ ಆರ್ಡರ್ ಮಾಡಿದ್ದೆ. ಇದು ನಾನು ಮೀಶೋದಲ್ಲಿ ತರಿಸ್ಕೊಂಡಿರ್ತಕ್ಕಂಥ 4ನೇ ಬೆಡ್ಶೀಟ್ ಇದು. ನಾನು ಮೊದಲೆಲ್ಲ ನನ್ನ ಫ್ರೆಂಡ್ ಮೂಲಕ ಬ್ಯಾಂಗ್ಳೂರಿಂದ ತರಿಸ್ಕೊಳ್ತಾ ಇದ್ದೆ. ಈ ಮೀಶೋದಲ್ಲಿ ತೊಗೊಂಡಾಗಿಂದ ಕಡಿಮೆ ರೇಟ್ಗೂ ಸಿಗುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ಅಂತಲೂ ಅನಿಸ್ತು. ಸುಮಾರು ಬೆಡ್ಶೀಟ್ ನಾನು ತರಿಸ್ಕೊಂಡಿದ್ದೀನಿ ಮೀಶೋದಲ್ಲಿ. ಸೊ ನಾನು ಆರ್ಡರ್ ಮಾಡಿ 1 ವೀಕ್ ಏನೋ ಆಗಿತ್ತು. ಮೀಶೋ ಮಹಾಸೇಲ್ ಏನೋ ನಡೀತಾ ಇತ್ತು, ಆವಾಗ ತೊಗೊಂಡೆ ಇದು. ಇದು ಯಾವಾಗಲೂ ಕೂಡ ಮೀಶೋದಲ್ಲಿ ಆಫರ್ ಬಿಡ್ತಾನೆ ಇರ್ತಾನೆ. ಒಳ್ಳೆ ಕ್ವಾಲಿಟಿ ಬೆಡ್ಶೀಟ್ ಸಿಗುತ್ತೆ ಕಡಿಮೆ ರೇಟ್ಗೆ. ನಾವು ಈ ಬೆಡ್ಶೀಟ್ಗಳನ್ನು ಆಫ್ಲೈನಲ್ಲಿ ತರಿಸ್ಕೋಬೇಕಾದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ರೀತಿ ಇದೆ, ಟು 99 ಅಷ್ಟೇ ಇದೆ, ಕಾಸ್ಟ್ಲಿನೂ ಇಲ್ಲ. ಬೇರೆ ಟೈಮ್ ಅದು ಆಫರ್ ನಡೀತಾ ಇದ್ದಾಗ 299 ಸಿಗ್ತು ಇದು, ಬೇರೆ ಟೈಮ್ಗೆಲ್ಲ 375 ರುಪೀಸ್ ಆಗುತ್ತೆ ಇದು. ಆಫರ್ ಇದ್ದಾಗ ತಗೊಳ್ಳಿ, 299ಗೆಲ್ಲ ಸಿಕ್ತು, ಫ್ರೀ ಶಿಪ್ಪಿಂಗ್ ಕೂಡ ಇತ್ತು. ಸೊ ಕರ್ಟನ್ ಕೂಡ ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಇಲ್ಲೇನು ಕಾಣಿಸ್ತಾ ಇದೆ ಕರ್ಟನ್, ಇದು ಕೂಡ ಮೀಶೋದಲ್ಲೇ ತರಿಸಿರೋದು, ಇದು ಕೂಡ ಮೀಶೋದಲ್ಲೇ ತರಿಸಿರೋದು. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ನಾನು 4 ಸೆಟ್ ತರಿಸ್ಕೊಂಡೆ ಇದು, ಸೇಮ್ ಕಲರ್. ಮತ್ತು ಡೋರ್ ಕರ್ಟನ್ ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿರೋದು. ಇದು ಕಾಟನ್ ಕ್ವೀನ್ ಸೈಜ್ ಬೆಡ್ಶೀಟ್, ಇದು ಕ್ವೀನ್ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಕಿಂಗ್ ಸೈಜ್ ಬೆಡ್ಗೂ ಕೂಡ ಆಗುತ್ತೆ. ನಮ್ಮದು ಕಿಂಗ್ ಸೈಜ್ ಬೆಡ್ಡೆ, 2 ಪಿಲ್ಲೋ ಕವರ್ ಕೊಟ್ಟಿರ್ತಾರೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲಿ 1 ನಿಮಿಷ, ಈ ರೀತಿ ಇದೆ ಕ್ವಾಲಿಟಿ ನೋಡಿ, ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ, ಬೆಸ್ಟ್ ಸ್ಟಫ್ ಅಂತಲೇ ಹೇಳ್ಬೋದು. ಇದು ಲೆಂತ್ 100 ಇದೆ ಮತ್ತು ವಿಡ್ತ್ 90 ಇದೆ. ಹಾಗೆಯೇ ಇದನ್ನು ನೀವು ಹ್ಯಾಂಡ್ ವಾಶ್ ಕೂಡ ಮಾಡ್ಬೋದು, ಕಲರ್ ಕೂಡ ಹೋಗೋದಿಲ್ಲ. ನಾನು ಆಲ್ರೆಡಿ ಈ ಬೆಡ್ಶೀಟ್ಗಳನ್ನು ಯೂಸ್ ಮಾಡಿದ್ದೀನಿ. ಹಾಗೆಯೇ ಪಿಲ್ಲೋ ಕವರ್ ನೋಡ್ಬೋದು ನೀವು, ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. 2 ಪಿಲ್ಲೋ ಕವರ್ ಕೂಡ ಚೆನ್ನಾಗಿದ್ದಾವೆ, ಡ್ಯಾಮೇಜ್ ಏನು ಬಂದಿಲ್ಲ, ಬಂದರೂ ಕೂಡ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ, ತೊಂದರೆ ಏನಿಲ್ಲ. ಹಾಗೆಯೇ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಡೋರ್ ಕರ್ಟನ್, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಕೂಡ. ಇದು 6 ಮಂತ್ ಬ್ಯಾಕ್ ನಾನು ತರಿಸಿದ್ದು, ಇದು ಅಷ್ಟೊಂದು ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ ಮತ್ತು ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ಇದರ ಕೋಡ್ ಮತ್ತು ಪ್ರೈಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.
ಮತ್ತು ಬೆಡ್ರೂಮಲ್ಲಿ ಹಾಕಿರ್ತಕ್ಕಂಥ ಕರ್ಟನ್ ನೋಡ್ಬೋದು, ಇದು ಕೂಡ ಮೀಶೋದಲ್ಲೇ ಸೇಮ್. ಇವೆಲ್ಲ ಕೂಡ 4 ಸೆಟ್ಟನ್ನು ನಾನು ತರಿಸ್ಕೊಂಡೆ, ಒಟ್ಟಿಗೆ ತರಿಸ್ಕೊಂಡಿದ್ದು. ಫ್ರೆಂಡ್ಸ್, ಮೀಶೋ ಒಂದು ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು. ಹೋಮ್ ಡೆಕರ್ ಐಟಮ್ಸ್ ಮತ್ತು ಪ್ರತಿಯೊಂದು ಐಟಮ್ಸ್ ಕೂಡ ತರಿಸ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಬಹುದು ನೀವು. ಹಾಗೆ ಅರ್ನ್ ಕೂಡ ಮಾಡ್ಬೋದು ನೀವು ಮನೇಲೇ ಇದನ್ನು ಯೂಸ್ ಮಾಡಿಕೊಂಡು. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದು ಸೋಫಾ ಕವರ್, ನೆಟೆಡ್ ಸೋಫಾ ಕವರ್. ಇದು ಕೂಡ 6 ಮಂತ್ ಬ್ಯಾಕ್ ತರಿಸಿದ್ದು ನೆಟೆಡ್ ಸೋಫಾ ಕವರ್. ಇದು ಆಫ್ಲೈನಲ್ಲಿ 500 ಎಲ್ಲ ಹೇಳ್ತಾನೆ, ಬಟ್ ಇದು ಮೀಶೋದಲ್ಲಿ ನನಗೆ 350 ಸಿಕ್ತು ಆಫರಲ್ಲಿ. ಇವಾಗೆಲ್ಲ 399 ಆಗಿರ್ಬೋದು ಇದರ ರೇಟ್. ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ ಕೂಡ. ಫುಲ್ ಸೆಟ್ ನನಗೆ 350 ರುಪೀಸ್ಗೆ ಸಿಕ್ಕಿದ್ದು ಮೀಶೋದಲ್ಲೇ. ಫ್ರೆಂಡ್ಸ್, ಇದರ ಕೋಡ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.